ಆರ್ವೈ ನ್ಯೂಸ್ಗೆ ಸ್ವಾಗತ. ತೋಟಗಾರಿಕೆ ಇಲಾಖೆಯ ಸಚಿವರು ಕೋಲಾರ ಜಿಲ್ಲಾ ಉಸ್ತುವಾರಿಗಳಾದ ಶ್ರೀಯುತ ಮುನಿರತ್ನರವರು ಊಟಿಗೆ ಆಗಮನ. ಊಟಿಯಲ್ಲಿ 3 ದಿನಗಳ ಕಾಲ ನಾಮಧಾರಿ ಸೀಡ್ಸ್ ಮತ್ತು ರೈತರು ಉತ್ಪಾದಿಸುವ ಅನೇಕ ಘಟಕಗಳಿಗೆ ಇಂದು ಭೇಟಿ ನೀಡಿದ್ದಾರೆ. ಆ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಬನ್ನಿ ನೋಡೋಣ. ಸಿಂಗಿನಿಟ್ಟು ರೈತರು ಬೆಳೆದಂಥ ಬೆಳೆ ಸೀಸನ್ ಇದ್ದಾಗ ಅವರು ಹೊರಗಡೆ ಮಾರ್ಕೊಳ್ತಾರೆ. ಯಾವುದಾದ್ರು ಸೀಸನ್ ಅನ್ ಸೀಸನ್ನು ಅಥವಾ ಲಾಭ ಬೆಲೆ ಬರಲಿಲ್ಲ ಅಂದರೆ ಅದನ್ನು ನಮ್ಮ ಪ್ರೊಸೆಸಿಂಗ್ ಯೂನಿಟ್ಗೆ ತಂದು ಕೊಟ್ಟರೆ ಇದನ್ನು ನಾವು ಅದನ್ನು ಶೇಖರಣೆ ಮಾಡಿ ಅದನ್ನು ನಾವು ಜ್ಯೂಸ್ ಆಗಿರ್ಬೋದು, ಪ್ಯಾಕಿಂಗ್ ಇರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಉದ್ದೇಶ ರೈತನಿಗೆ ಲಾಭ ಬರೋಂಥ ಕೆಲಸ. ಮತ್ತು ಯಾವುದೇ ಒಂದು ರೈತನಿಗೆ ಕಷ್ಟ ಬಂದಾಗ ತಂದ ಒಂದು ಪದಾರ್ಥನ ಆ ಬೀದಿಗೆ ಎಸೆದೋಗೋಂಥದ್ದು ಇರಬಾರ್ದು ಅನ್ನೋದು ಇದನ್ನು ಇವಾಗ ನಾವು ಪ್ರಾರಂಭ ಮಾಡ್ತೇವೆ. ರಾಜ್ಯದ ತೋಟಗಾರಿಕೆ ಇಲಾಖೆಯಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನು ನಾವು ರೈತರಿಗೆ ತಲುಪಿಸಬೇಕು. ರೈತರಿಗಾಗಿ ಕೆಲವು ಜಿಲ್ಲೆಗಳಲ್ಲಿ ಹೊಸ ಹೊಸ ಘಟಕಗಳನ್ನು ಪ್ರಾರಂಭಿಸಲು ಇಂದು ತೋಟಗಾರಿಕೆ ಸಚಿವರು ಪಣ ತೊಟ್ಟಿದ್ದಾರೆ. ಇದರಿಂದ ಸೀಸನ್ನಲ್ಲಿ ನಾವು ಈಗ ಉದಾಹರಣೆಗೆ ಮಾವು ಸೀಸನಲ್ಲಿ ಮಾವಿನ ಮಾಡ್ತೀವಿ. ಅನ್ ಸೀಸನಲ್ಲಿ ಬೇರೆ ಬೇರೆ ಯಾವ್ಯಾವ ಪ್ರಾಡಕ್ಟ್ಗಳು ಬರ್ತಾ ಇರ್ತದೋ ಅದನ್ನು ಶೇಖರಣೆ ಮಾಡಿ ಅದನ್ನು ಪ್ರೊಸೆಸಿಂಗ್ ಯೂನಿಟಲ್ಲಿ ನಾವು ಏನು ಬೇಕಾದ್ರೂ ಪದಾರ್ಥಗಳನ್ನ ಅಲ್ಲಿ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರೈತರಿಗಾಗಿ ಹೊಸ ಹೊಸ ಯೋಜನೆಗಳು ಪ್ರಾರಂಭಿಸಲು ಇಂದು ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಸ್ಥಳವನ್ನು ವೀಕ್ಷಣೆ ಮಾಡುತ್ತಿದ್ದಾರೆ. ನಾವೊಂದು ಯೂನಿಟ್ ಮಾಡಿದಾಗ ನಮ್ಮ ಸುತ್ತಮುತ್ತಲು ಎಷ್ಟು ಬೇಕಾದರೂ ಬರುತ್ತೆ. ಆಮೇಲೆ ಇಲ್ಲಿ ಮಾಡೋಂಥದ್ದು ಯಾವುದು ಬೇರೆ ಒಂದು ರಾಜ್ಯದ ಒಂದು ಹತ್ತಿರದಲ್ಲಿ ಯಾವುದೂ ಇಲ್ಲ, ಯಾವುದು ಬಾರ್ಡ್ರಲ್ಲಿಲ್ಲ. ಹಂಗಾಗಿ ಇಲ್ಲಿ ಬರೋಂಥ ಸುತ್ತಮುತ್ತಲು ಎಲ್ಲ ನಮ್ಮ ಈ ಭಾಗದ ರೈತರಿಗೆ ಅನುಕೂಲ ಹೆಚ್ಚಿರುತ್ತೆ ಹೊರತು ಇದು ಹೊರಗಡೆಯವ್ರಿಗೇನಂತ ಅನುಕೂಲ ಆಗ. ತೋಟಗಾರಿಕೆ ಸಚಿವರಾದ ಶ್ರೀಯುತ ಮುನಿರತ್ನರವರಿಗೆ ಅಧಿಕಾರ ಬಂದಾಗಿನಿಂದ ಏನೋ ಒಂದು ಹೊಸ ಹೊಸ ಟೆಕ್ನಾಲಜಿಯನ್ನು ವೀಕ್ಷಣೆ ಮಾಡಿ ರೈತರಿಗೆ ಒಂದು ಕೊಡುಗೆ ಕೊಡೋದರಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಆರ್ವೈ ನ್ಯೂಸ್ ಐಡಿಯಾ ಮಂಜು, ಊಟಿ. ನಮಸ್ತೆ. ಆರ್ವೈ ನ್ಯೂಸ್ ತುಂಬ ನಮ್ಮ ಕ್ಷೇತ್ರದಲ್ಲಿ ಪಾಪ್ಯುಲರ್ ನ್ಯೂಸ್ ಇದು. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆರ್ವೈ ನ್ಯೂಸ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.